ಬಹಳಷ್ಟು ವರ್ಷಗಳಿಂದ ನಂದಿಕೂರು ರೈಲ್ವೆ ಬ್ರಿಡ್ಜ್ ರಸ್ತೆ ಹೊಂಡಮಯವಾಗಿ ಜನರ ಪ್ರಾಣ ಹಿಂಡುತ್ತಿದ್ದು ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಡುಬಿದ್ರಿ ಕಾರ್ಕಳ ರಾಜ್ಯ ರಸ್ತೆಯದಾಗಿದ್ದು ದಿನವೊಂದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ವಾಹನಗಳು ಹಾಗೆಯೇ ಪಾದಚಾರಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸಂಚರಿಸುವ ರಸ್ತೆ ಇದಾಗಿದೆ. ಬಸ್ ಚಾಲಕರಂತೂ ಯಾವುದೇ ಮುಲಾಜಿಲ್ಲದೆ ಈ ಹೊಂಡಮಯ ರಸ್ತೆಯಲ್ಲಿ ಹೊಂಡ ತಪ್ಪಿಸುವ ನೆಪದಲ್ಲಿ ವಾಯುವೇಗದಲ್ಲಿ ಸಂಚರಿಸಿ ಪಾದಚಾರಿಗಳ ಮೈ ಮೇಲೆ ಏರಿ ಬರುತ್ತಿದ್ದು ಸ್ವಲ್ಪದರಲ್ಲಿ ಅಪಘಾತಗಳು ತಪ್ಪಿದ ಘಟನೆಗಳು ಒಂದೆರಡಲ್ಲ. ಮಳೆ ಬಂದರಂತೂ ರಸ್ತೆಯ ಹೊಂಡಗಳು ನೀರಿನಿಂದ ಮುಚ್ಚಿ ದ್ವಿಚಕ್ರ ಸವಾರರು ಬಿದ್ದು ಗಾಯಗೊಳ್ಳುತ್ತಿದ್ದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಪಾದಚಾರಿಗಳ ಮೈ ಮೇಲೆ ಕೆಸರು ನೀರು ಎರಚಿ ಅವರ ಪ್ರಯಾಣ ಮೊಟಕುಗೊಳ್ಳುತ್ತಿದೆ. ಈ ಬಗ್ಗೆ ಮಾತನಾಡಿದ ಸ್ಥಳೀಯ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಲಕ್ಷ್ಮಣ್ ಶೆಟ್ಟಿಯವರು ನಂದಿಕೂರಿನ ಈ ರೈಲ್ವೆ ಬ್ರಿಡ್ಜ್ ರಸ್ತೆ ಸಮಸ್ಯೆ ಇಂದು ನಿನ್ನೆಯದಲ್ಲ, ಈ ಬಗ್ಗೆ ಸಂಬಂಧಿಸಿದ ಇಂಜಿನಿಯರ್ ಗಮನಕ್ಕೆ ತಂದ್ರೆ ಒಂದಿಷ್ಟು ಜಲ್ಲಿಕಲ್ಲುಗಳನ್ನು ತಂದು ಹಾಕಿ ಹರಕೆ ತೀರಿಸುತ್ತಿದ್ದು ಬಿಟ್ಟರೆ ಶಾಶ್ವತ ಪರಿಹಾರಕ್ಕೆ ಮನ ಮಾಡುತ್ತಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಉದ್ಭವಗೊಂಡ ಈ ಸಮಸ್ಯೆಯಿಂದ ಅಪಘಾತ ನಡೆದು ಜನ ಪ್ರಾಣ ಕಳೆದುಕೊಳ್ಳುವಂತಾಗಿದೆ. ಈ ಭಾಗದ ಜನಪ್ರತಿನಿಧಿಗಳು ಎಚ್ಚೆತ್ತು ಇಲ್ಲಿನ ಪ್ರಮುಖ ಸಮಸ್ಯೆಗೆ ಸ್ಪಂದಿಸಬೇಕಾಗಿದೆ ಎಂದು ಹೇಳಿದರು. ಇದೊಂದು ನಂದಿಕೂರು ರೈಲ್ವೆ ಬ್ರಿಡ್ಜ್ನ ಈ ಒಂದು ರಸ್ತೆ ಅವ್ಯವಸ್ಥೆ ಸುಮಾರು ಕೆಲವು ವರ್ಷಗಳಿಂದ ಬರ್ತಾ ಇದೆ. ಪ್ರತಿ ವರ್ಷ ಇದಕ್ಕೆ ಇವರು ಮಳೆಗಾಲ ಮುಗಿದ ನಂತರ ಅದಕ್ಕೆ ಸ್ವಲ್ಪ ತೇಪೆ ಹಾಕ್ತಾರೆ, ಅದು ಕೂಡಲೇ ಮಳೆ ಬಂದ ಕೂಡಲೇ ಅದು ಎದ್ದು ಹೋಗ್ತದೆ. ಈಗ ಅದರಲ್ಲಿ ಕಳೆದ ವರ್ಷ ರೈಲ್ವೆಗೆ ಹಾಕಿದಂಥ ಎಲ್ಲ ಕಬ್ಬಿಣದ ಸರಳುಗಳು ಮೇಲೆ ಬಿದ್ದು ತುಂಬ ಜನರು ಬಿದ್ದು ಅದರಲ್ಲಿ ಪ್ರಾಣಹಾನಿ ಆಗುವಂಥ ಪರಿಸ್ಥಿತಿಯಲ್ಲಿ ಇತ್ತು. ಆದರೂ ಕೂಡ ಜನರು ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋದ್ರಿಂದ ಅಲ್ಲಿಂದ ಅಲ್ಲಿ ನಿಂತಿದೆ. ಈ ರಸ್ತೆಯಲ್ಲಿ ಹಲವಾರು ಶಾಲಾ ಮಕ್ಕಳು ಬರ್ತಾರೆ, ಕೆಲಸಕ್ಕೆ ಹೋಗೋದು ಬರ್ತಾರೆ. ಮಳೆಗಾಲದಲ್ಲಿ ಯಾರಿಗೂ ಒಂದು ಒಳ್ಳೆಯ ಡ್ರೆಸ್ ಹಾಕ್ಕೊಂಡು ಇಲ್ಲಿ ನಡೆಯುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇದ್ದ ವೆಹಿಕಲ್ ಹೋಗುವಾಗ ಇದ್ದ ಎಲ್ಲ ಕೆಸರು ನೀರನ್ನು ತಿಳಿ ತುಂಬ ಅನಾಹುತ ಆಗ್ತಾ ಇತ್ತು. ಮೊನ್ನೆ ಮಳೆಗಾಲದಕ್ಕೆ ಮೊದಲು ನಾವು ಇಂಜಿನಿಯರ್ಗಿಂತ ಮಾತನಾಡಿದಾಗ ಅವರು ಬಂದು ಜಲ್ಲಿಕಲ್ಲನ್ನು ಹಾಕಿ ಸ್ವಲ್ಪ ಟೇಪ್ ಹಾಕಿದ್ದಾರೆ. ಇನ್ನೊಂದು ಇದರ ದೊಡ್ಡ ಫಾಲ್ಟ್ ಏನಂತ ಹೇಳಿದರೆ, ಈ ರೈಲ್ವೆಯವರು ಈ ಬ್ರಿಡ್ಜಿನ ಮೇಲ್ಭಾಗದಲ್ಲಿ ಎರಡೂ ಕಡೆಯಲ್ಲಿ ಕೂಡ ಈ ರಸ್ತೆ ನೀರು ಹೊರಗೆ ಹೋಗಲಿಕ್ಕೆ ಹೋಲ್ ಇಟ್ಟಿದ್ದಾರೆ. ಮೊದಲು ರಸ್ತೆ ಮಾಡುವಾಗ ಈ ರೈಲ್ವೆಯವರು ಈ ರೈಲ್ವೆಯ ಒಂದು ಪೈಪ್ಲೈನನ್ನು ಹಾಕಿದ್ರಿಂದ ಆ ಎರಡೂ ಕಡೆಯಲ್ಲಿ ಆ ಹೋಲನ್ನು ಈಗ ಬಂದು ಮಾಡಿತ್ತು. ರೈಲ್ವೆ ಬ್ರಿಡ್ಜ್ ಅಂತ ಹೇಳಿದರೆ ಅದೊಂದು ನದಿ ಹಾಗೆ ಕಾಣ್ತಾ ಇರ್ತದೆ. ಮಳೆಗಾಲದಲ್ಲಿ ತುಂಬ ಅವ್ಯವಸ್ಥೆಯಲ್ಲಿ ಉಂಟು. ಇದನ್ನೊಂದು ಆದಷ್ಟು ಬೇಗ ಸರಿ ಮಾಡುವ ಹಾಗೆ ತಮ್ಮ ಪತ್ರಿಕಾ ಮುಖಾಂತರ ಇದಾಗಿ ಅವರು ಇದನ್ನು ಗಮನದಲ್ಲಿ ಕೊಟ್ಟು ಇಟ್ಟುಕೊಂಡು ನಾಗರಿಕರಿಗೆ ಏನು ತೊಂದರೆ ಆಗದಾಗೆ ಇದನ್ನೊಂದು ಸರಿ ಮಾಡಿಕೊಡಬೇಕಾಗಿ